ಗಡದ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತದ 2019 2020 ಸಾಲಿನ 43ನೇ ವಾರ್ಷಿಕ ಸರ್ವಸಾಧಾರಣ ಸಭೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವಾರ್ಷಿಕ ವರದಿ 31/3/2020 ವರ್ಷದ ಕೊನೆಗೆ 2007 ಅವರ್ಗದ ಸದಸ್ಯರು ಇದ್ದು ಸದರಿ ವರ್ಷದಲ್ಲಿ 274 ಸದಸ್ಯರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಮತ್ತು 15 ಜನ ಸದಸ್ಯರು ಕಡಿಮೆಯಾಗಿದ್ದಾರೆ. ಸಿ ವರ್ಗದ ಸದಸ್ಯರು ವರ್ಷದ ಕೊನೆಗೆ 82 ಜನ ಇದ್ದು ಸದರಿ ವರ್ಷದಲ್ಲಿ ಒಬ್ಬ ಸದಸ್ಯರು ಸದಸ್ಯತ್ವದಿಂದ ಕಡಿಮೆಯಾಗಿರುತ್ತಾರೆ. ಠೇವುಗಳು 1,22,71,864, ಮಾರಾಟ ಲಾಭ 5,13,248. ಸಂಘವು ಒಟ್ಟು ರೂಪಾಯಿ 14,86,212 ನಿವ್ವಳ ಲಾಭ ಗಳಿಸಿದೆ. ಸದಸ್ಯರು ಗಮನಿಸಬೇಕಾದ ಸಂಗತಿ, ಸಂಘದ ಚುನಾವಣೆ ಜರುಗಿದ ದಿನಾಂಕದಿಂದ ಮುಂಬರುವ ಸಂಘದ ಚುನಾವಣೆಯವರೆಗೆ 5 ವರ್ಷದಲ್ಲಿ ಸತತವಾಗಿ 3 ವರ್ಷಗಳವರೆಗೆ ವಾರ್ಷಿಕ ಮಹಾಸಭೆಗೆ ಗೈರು ಹಾಜರು ಆದಲ್ಲಿ ಹಾಗೂ ಸಂಘದ ಕನಿಷ್ಠ ಸೇವೆಗಳನ್ನು ಬಳಸಿಕೊಳ್ಳಲು ವಿಫಲವಾದಲ್ಲಿ ಮುಂಬರುವ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಕಳೆದುಕೊಳ್ಳುತ್ತೀರಿ. ಅವರಿಗೆ ಬಡ್ಡಿ ಸಹಾಯಧನ ಕೊಡಬೇಕಾದ್ರೆ ನಿಮ್ಮ ಕೂಪನ್ ರೇಷನ್ ಕಾರ್ಡ್ ಕಂಪಲ್ಸರಿ ಅಪ್ಲೈ ಐತಿ. ಮತ್ತು ಕೂಪನ್ ರೇಷನ್ ಕಾರ್ಡ್ ಅಪ್ಲೈ ಇರೋದ್ರಿಂದ ನೀವು ರೇಷನ್ ಕಾರ್ಡ್ ಕರ್ನಾಟಕದಾಗ ಇದ್ರೂ ನಿಮ್ಗೆ ಬಡ್ಡಿ ಸಹಾಯಧನ ಕರ್ನಾಟಕ ದೊರೆತಿ. ಇಲ್ಲೊಂದು ಕೆಲವೊಂದು ಜನ ಇದ್ದಾರೆ ನಮ್ಮ ಮೂಲ ಯಾರಂದ್ರೆ ರೀ, ಈಗ ಪ್ರಾಪರ್ ಇಲ್ಲಿಯವ್ರ ಮಹಾರಾಷ್ಟ್ರ ಹೋಗಿದ್ದಾರೆ, ಭೂಮಿ ಎಲ್ಲ ಇಲ್ಲೇ ಇದಾವೆ, ಅವರು ಮಹಾರಾಷ್ಟ್ರ ಸರ್ವಿಸ್ ಹೋಗಿದ್ದಾರೆ, ಅಲ್ಲೆಲ್ಲ ಆಧಾರ್ ಕಾರ್ಡ್ ಮಾಡ್ಕೊಂಡಾರ. ಇಲ್ಲಿ ನಮ್ಮಲ್ಲಿ ಲೋನ್ ಇದೆ, ಅವ್ರಿಗೆ ಬಡ್ಡಿ ಸಹಾಯಧನ ಗೌರ್ಮೆಂಟಿಂದ ಇಲ್ಲಿ ಮುಂದೆ ದೊರೆಯೋದು ಬಂದ್ ಆಗುದಿ. ಅವ್ರಿಗೆ ಸಾಮಾನ್ಯ ದಡ್ಡಿ ಬಡ್ಡಿ ದರ 12% ಕೊಂಡು. ಮತ್ತೊಂದು ವಿಶೇಷ ನೀವು ಗೌರ್ಮೆಂಟ್ ಮಾಡಿದಂದ್ರೆ ಒಂದು ಕುಟುಂಬಕ್ಕೆ ಮಿನಿಮಮ್ 3 ಲಕ್ಷ. ಒಂದು ಕುಟುಂಬ ಅಂದ್ರೆ ಏನ, ಒಂದು ಕೂಪನ್, ಗಂಡ ಹೆಂಡತಿ ಅವಿವಾಹಿತ ಮಕ್ಕಳು 18 ವರ್ಷನೊಳಗೆ, ಇದೊಂದು ಕುಟುಂಬ, ಅವ್ರಿಗೆ ಒಟ್ಟು 3 ಲಕ್ಷ. ನೀವು ತೆಪ್ಪಿ ನೀವು 3-4 ಮಂದಿ ಎಲ್ಲ ಮನ್ಯಾಗ ಇದ್ರಂದ್ರೆ ಜಾಯಿಂಟ್ ಇದ್ರಂದ್ರೆ ನೀವು ಕೂಪನ್ ಡಿವೈಡೇಷನ್ ಮಾಡ್ಕೊಳ್ಳಿ. ಒಂದೇ ಥರ ಅಂದ್ರೆ 3 ಲಕ್ಷ ರೂಪಾಯಿ, 3 ಲಕ್ಷ ಮೇಲ್ಕೊಟ್ಟು ಹೋಯ್ತು ಅಂದ್ರೆ ನಿಮ್ಗೆ 12% ಬಡ್ಡಿ. ಇದು ಗೌರ್ಮೆಂಟ್ ಈಗ ಸದ್ಯ ಚಾಲೂ ಮಾಡೋದು, ಸದ್ಯದ ಬರ್ಬೋದು, ಇದು ಅಪ್ಲೈ ಆಗಿ. ಈ ಸಂದರ್ಭದಲ್ಲಿ ಸಂಜಯ್ ಕಾಗೆ ಹಾಗೂ ರಾಜ್ಕುಮಾರ್ ಶಿಂದೆ ಮಾತನಾಡಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗಳತಗ ಸರ್ವಸಾಧಾರಣ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಎಲ್ಲ ಆಡಳಿತ ಮಂಡಳಿ ಪರವಾಗಿ ಸರ್ವ ಸದಸ್ಯರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಸಂಘದ ಅಭಿವೃದ್ಧಿ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಿಕೊಳ್ಳುತ್ತೇನೆ. 2019-20 ಸಾಲಿನಲ್ಲಿ 15 ಲಕ್ಷ ಲಾಭವನ್ನು ಗಳಿಸಿದ್ದು, ಈ ಮೊದಲು ನಮ್ಮ ಸಂಚಾಲಕ ಮಂಡಳಿ ಅಧಿಕಾರ ಬರುವುದಕ್ಕಿಂತ ಮೊದಲು 200 ಜನರ ಸದಸ್ಯತ್ವ ಹೊಂದಿದ ಸಂಘ ಈ ವರ್ಷ 2,000 ಜನರ ಸದಸ್ಯತ್ವವನ್ನು ಹೊಂದಿದೆ. ಮಾತ್ರ 17 ಲಕ್ಷ ಸಾಲ ಹಂಚಿದ್ದ ಸಂಘವು ಈಗ ಸುಮಾರು 6.5 ಕೋಟಿ ಸಾಲವನ್ನು ಸರ್ವ ಸಂಘ ಸದಸ್ಯರಿಗೆ ಹಂಚಿದ್ದು, ಬರುವ ದಿನಮಾನಗಳಲ್ಲಿ 1 ಕೋಟಿ ರೂಪಾಯಿಯ ಸುಸಜ್ಜಿತವಾದ ಸಭಾಗೃಹ ಹೊಂದಿದಂಥ ಸ್ವಂತ ಕಟ್ಟಡವನ್ನು ನಾವು ಕಟ್ಟುವ ಯೋಜನೆ ಹೊಂದಿಕೊಂಡಿದ್ದು, ಅದಕ್ಕೆ ಬೇಕಾದಂಥ ಪೂರಕ ಎಲ್ಲ ಅಂಶಗಳನ್ನು ನಾವು ಅಳವಡಿಸಿಕೊಂಡಿದ್ದು, ಬರುವ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ನಮ್ಮ ಸ್ವಂತದ ಗೋಡಾವಣದಲ್ಲಿ ಕಟ್ಟಿ ಜನರ ಸದಸ್ಯರ ಬೇಡಿಕೆಯನ್ನು ಪೂರ್ಣಗೊಳಿಸುತ್ತೇವೆ ಅಂತ ಈ ಮುಖಾಂತರ ಹೇಳಬಯಸ. ನಮ್ಮ ಸಂಘವು ಈಗ ಸದ್ಯ ಮೂರನೇ ಸಲ ಸಂಚಾಲಕ ಮಂಡಳಿ ಆರಿಸಿ ಬಂದು, ಪ್ರಥಮದಲ್ಲಿ ಸದರಿ ಸಂಘಕ್ಕೆ 200 ಸದಸ್ಯರನ್ನು ಹೊಂದಿತ್ತು. ಆದರೆ ಇವತ್ತು ನೋಡಿದರೆ 2,000 ಸದಸ್ಯರನ್ನು ನಾವು ಒಳಗೊಂಡಿರುತ್ತೇವೆ. 2,000 ಸದಸ್ಯರು ಹಾಗೂ ಗ್ರಾಮದ ಜನರಿಗೆ ಬೇಕಾದ ಸಹಕಾರ, ವ್ಯಾಪಾರ ಮಂಡಳದಲ್ಲಿ ಬೇಕಾದ ರೈತರಿಗೆ ಬೇಕಾದ ಸಹಕಾರವನ್ನು ನಾವು ಪೂರೈಸುತ್ತಾ ಬಂದಿರುತ್ತೇವೆ. ಅದಲ್ಲದೆ ನಮ್ಮ ಸಂಘದ ವರದಿ ಪ್ರಕಾರ ನೋಡಿದರೆ, ಲಾಭಾಂಶ ಆಮೇಲೆ ಲೆಕ್ಕಪತ್ರ ನೋಡಿದರೆ, ಪ್ರತಿ ವರ್ಷವೂ ಲಾಭವು ಪ್ರಗತಿ ಹೊಂದುತ್ತಾ ಬಂದಿರುತ್ತದೆ. ಈ ವರ್ಷದ ಲಾಭ ನಮಗೆ 14,86,212.34 ರೂಪಾಯಿ ಬಂದಿದೆ. ಹೋದ ವರ್ಷಕ್ಕಿಂತ 2 ಲಕ್ಷ ರೂಪಾಯಿ ಹೆಚ್ಚಿಗೆ ಲಾಭ ಹೊಂದಿದೆ. ಈ ರೀತಿ ಪ್ರತಿ ವರ್ಷವೂ ನಾವು ಪ್ರಗತಿಯನ್ನು ಹೊಂದುತ್ತಾ ಲಾಭಾಂಶವನ್ನು ಹೆಚ್ಚು ಮಾಡುತ್ತಾ ಹೊರಟಿರುತ್ತೇವೆ. ಅದಲ್ಲದೆ ಕಳೆದ 2 ವರ್ಷದಿಂದ ನಾವು ನಮ್ಮ ಸಂಘದ ಆಡಳಿತ
ಭವನ ಆಗಲಿ ಅಥವಾ ಗೋಡೌನ್ಗಳಾಗಲಿ ಸರಿಯಾಗಿ ಅಂದರೆ ಕುಸಿಯುತ್ತಾ ಬರುತ್ತಿದ್ದ ಕಾರಣ ಈ ವರ್ಷ ನಾವು ಹೊಸ ಗೋಡೌನ್ ಹಾಗೂ ನಮ್ಮ ಸಂಘಕ್ಕೆ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಆಯೋಜಿಸಿದ್ದೇವೆ. ಅದಕ್ಕಾಗಿ ನಾವು ಸದರಿ ನಾಬಾರ್ಡ್ ಇವರ ಸಹಾಯದಿಂದ 1 ಕೋಟಿ ರೂಪಾಯಿ ಸಾಲವನ್ನು ಕೇಳಿದ್ದೆವು. ಅವು ಇವತ್ತು ಶಾಂಕ್ಷನ್ ಆಗಿದೆ. ಈ ಸಲ ನಾವು ಸುಸಜ್ಜಿತವಾದ ನಮ್ಮ ಸಂಘದ ಕಟ್ಟಡ ಹಾಗೂ ಸಭಾಭವನವನ್ನು ಮಾಡಿ ಮುಂದಿನ ಸರ್ವಸಾಧಾರಣ ಸಭೆಯನ್ನು ನಮ್ಮ ಸಂಘದ ಕಟ್ಟಡದಲ್ಲಿ ಸಂಘದ ಸಭಾಭವನದಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ಈ ಮೂಲಕ ನಾನು ಸರ್ವ ಸದಸ್ಯರಿಗೆ ಆಶ್ವಾಸನೆ ಕೊಡಲು ಬಯಸುತ್ತೇನೆ.